ನೋಡಿ, ಇದು ಬಸಳೆ ಸೊಪ್ಪು, ಬಸಳೆ ದಂಟು, ಉರಿದಿಟ್ಟ ಹುರುಳಿಕಾಳಿನ ಒಂದು ಬ್ಯೂಟಿಫುಲ್ ಆದ ಟೇಸ್ಟಿಯಾದ ಆರೋಗ್ಯಕರವಾದ ಸಾರು ಎಲ್ಲರ ಮನೆಯಲ್ಲಿ ಮಾಡಬೇಕು ಆಯಿತಾ. ಹಾಗೆ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಐಲ್ ಸರಿತಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ಬೇಕು. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಮೊನ್ನೆ ನಾನು ನೋಡಿ ಬಸಳೆ, ಆಮೇಲೆ ತೊಗರಿಬೇಳೆ, ಆಮೇಲೆ ಹಸಿ ಪಪ್ಪಾಯ ಹಾಕಿ ಸಾರು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಅದು. ಇವತ್ತು ನಾನು ನೋಡಿ ಹುರುಳಿಕಾಳು, ಉರಿದಿಟ್ಟ ಹುರುಳಿಕಾಳು ಜೊತೆ ನಾನು ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಇದೆಲ್ಲ ತೊಳೆದಿಟ್ಟಿದ್ದೀನಿ. ಬಸಳೆ ಸೊಪ್ಪು ಸಪ್ರೇಟಾಗಿ ತೆಗೆದು ತೊಳೆದಿಟ್ಟಿದ್ದೀನಿ. ಇವತ್ತು ನಾನು ಬಸಳೆ ಸೊಪ್ಪನ್ನ ಕಟ್ ಮಾಡ್ತಾ ಇಲ್ಲ. ಹಾಗೆ ಹುರುಳಿಕಾಳಿನ ಉರಿದಿಟ್ಟು, ಯಾಕೆಂದರೆ ಎಣ್ಣೆ ಹಾಕದೆ ಉರಿಬೇಕಿದನು, ಉರಿದಿಟ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಹಾಗೆ ಬಸಳೆ ದಂಟನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ. ಇದನ್ನೊಂದೊಂದು ತೋರಿಸ್ತಾ ಹೋಗುವಾಗ ವೀಡಿಯೋ ಬಹಳ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನಾನು ಹುರುಳಿಕಾಳು ಮತ್ತು ಬಸಳೆ ದಂಟನ್ನು ಮಾತ್ರ ಮೊದಲು ಬೇಯಿಸ್ತೀನಿ. ಇದು ಬೇಗ ಬೆಂದೋಗುತ್ತಲ್ವ, ಇದು ನಮಗೆ ತಿನ್ನಲಿಕ್ಕೂ ಕೂಡ ಸಿಗಬೇಕು. ಇದನ್ನೆರಡನ್ನು ಬೇಯಿಸಿ ಅರ್ಧ ಬೇಯುವಾಗ ಇದನ್ನು ಹಾಕ್ತೀನಿ. ಮೊದಲೇ ಉಪ್ಪು ಹಾಕ್ತೀನಿ ಮಾತ್ರ. ಹುರುಳಿಕಾಳಿಗೆ ಉಪ್ಪು ಹಾಕಿದರೂ ಹುರುಳಿಕಾಳು ಬೇಯುತ್ತೆ. ಆಮೇಲೆ ಇದಕ್ಕೆ ಮಸಾಲೆಗೆ ಹೇಗೆ ರೆಡಿ ಮಾಡೋದಂತ ನಾನು ಹೇಳ್ತೀನಿ. ಮೊದಲು ಇಷ್ಟನ್ನು ಮಾಡ್ತೀನಿ ನಾನು. ಈಗ ಹುರುಳಿಕಾಳು ಮತ್ತು ಬಸಳೆ ದಂಟು ಉಪ್ಪು ಹಾಕಿಬಿಟ್ಟು ಬೇಯಿಸೋಣ. ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬೇಕಿಲ್ಲ. ಒಂದು 20 ನಿಮಿಷ ಬೆಂದೋಗುತ್ತೆ ಇದು. ಈಗ ಹುರುಳಿಕಾಳು ಮತ್ತು ಬಸಳೆ ದಂಟು ಆಲ್ಮೋಸ್ಟ್ ಬೆಂದಿದೆ, ಪೂರ್ತಿಯಾಗಿ ಬೆಂದಿಲ್ಲ. ಈಗ ನಾವು ನೋಡಿ ಬಸಳೆ ಸೊಪ್ಪು ಹಾಕೋಣ. ನೀವು ಕಟ್ ಮಾಡಿ ಅದ್ರ ಹಾಕಿ ಇಡೀ ಹಾಕಿ. ಕಟ್ ಮಾಡಿ ಹಾಕಿದರೆ ಏನು ತಿನ್ನಲಿಕ್ಕೆ ಸಿಗೋದಿಲ್ಲ. ಸೊಪ್ಪು ಅಂದರೆ ಇದೊಂದು ಇದೆಲ್ಲ ಸೇರಿ ಒಂದು 10 ನಿಮಿಷ ಬೆಂದ್ರೂ ಸಾಕಾಗುತ್ತೆ. ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ನಾವು ದಂಟಿಗೆ. ಈಗ ಸೊಪ್ಪು ಹಾಕಿದ್ದೇನೆ, ಈಗ ಉಪ್ಪು ಹಾಕೋಣ. ಸೊಪ್ಪಿನ ಮೇಲೆ ಉಪ್ಪು, ಉಪ್ಪಿನ ಮೇಲೆ ಉಪ್ಪಿನ ಕೆಳಗಡೆ ಸೊಪ್ಪು. ಹೇಗಿದೆ ಪ್ರಸಪ್ಪದ. ಈಗ ನಾವು ಬಸಳೆ ಸಾರಿನ, ಬಸಳೆ ಮತ್ತು ಹುರುಳಿಕಾಳು ಸಾರಿನ ಸಾರಿಗೆ ಮಸಾಲೆ ರೆಡಿ ಮಾಡೋಣ. ಆ ಕಡೆ ಬಸಳೆ ಸೊಪ್ಪು ದಂಟು ಹುರುಳಿಕಾಳು ಬೇಯ್ತಿರುವಾಗ ಈ ಕಡೆ ನಾನು ನೋಡಿ ಮಸಾಲೆಗೆ ಬೇಕಾದ ಪದಾರ್ಥ ರೆಡಿ ಮಾಡಿದೆ. ಇಲ್ಲಿ ನಾನೊಂದು ಚಿಕ್ಕದು ಇಡೀ ತೆಂಗಿನಕಾಯಿ ತಗೊಂಡು ತುರಿದಿಟ್ಟಿದ್ದೇನೆ. ಇಲ್ಲಿ 1 ಸ್ಪೂನಷ್ಟು ಧನಿಯಾ ಬೀಜದ ಹುರಿದಿಟ್ಟಿದ್ದೀನಿ. ಒಂಚೂರು ಎಣ್ಣೆ ಹಾಕಿ ಹುರಿದಿದ್ದು. ಇಲ್ಲಿ ನಾನು ನೋಡಿ ಒಂದು 12 ಗುಂಟೂರು ಮೆಣಸಿನಕಾಯಿ, ಇವತ್ತು 1 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದೆ, ನಾನು ಸಾಮಾನ್ಯ ಹಾಕಲ್ಲ. ಇಲ್ಲಿ ನೋಡಿ 1.5 ಎಸಳಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ, 1 ಚಿಟಿಕೆ ಜೀರಿಗೆ ತಗೊಂಡಿದ್ದೇನೆ, ಸ್ವಲ್ಪ ಹುಣಸೆಹಣ್ಣು. ನೋಡಿ ಇಷ್ಟೇ ಹಾಕೋದು, ಬಸಳೆಗೆ ಜಾಸ್ತಿ ಹಾಕುವಾಗಿಲ್ಲ. ನೋಡಿ ಇದು ಕೊನೆಯಲ್ಲಿ ಹಾಕೋದು ಯಾವುದನ್ನು, ಯಾಕಂದರೆ ಅದು ಹಾಕಿ ನಾವು 1-2 ಸುತ್ತು ಬರಿಸಿದರೆ ಸಾಕಾಗುತ್ತೆ. ಈಗ ನಾನು ಮಸಾಲೆಗೆ ರೆಡಿ ರುಬ್ಬಿಬಿಟ್ಟು ಬರ್ತೀನಿ. ಈಗ ಬಸಾಲೆಗೆ ರುಬ್ಬಿದ್ದಾಯಿತು ಮಸಾಲೆ. ನಾನು ರುಬ್ಬುವಾಗ ನಾನೊಂದು 1/2 ಸ್ಪೂನ್ ಅರಿಶಿನ ಹಾಕಬೇಕಾಗಿತ್ತು, ಮರೆತು ಬಿಟ್ಟೆ. ಈಗ ಹಾಕಿದರೂ ತೊಂದರೆ ಇಲ್ಲ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ 1/2 ಸ್ಪೂನು. ಕೆಲವರು ಸಾಸಿವೆನ ಹುರಿದುಬಿಟ್ಟು ಬಸಾಳೆಗೆ ಮಸಾಲೆ ರುಬ್ಬುವಾಗ ಹಾಕ್ತಾರೆ. ಅದು ಯಾರು ಹಾಕಬೇಕಂದ್ರೆ ಕೆಲವರಿಗೆ ಬಸಳೆ ತಿಂದರೆ ಬೇಗ ಶೀತ ಆಗಿಬಿಡುತ್ತೆ. ಆ ಶೀತ ಆಗುವಂತಹ ಒಂದು ಏನು ಹೇಳೋದು, ಶರೀರ ಪ್ರಕೃತಿ ಉಳ್ಳವರು ಮಾತ್ರ ಸಾಸಿವೆ ಹುರಿದುಬಿಟ್ಟು ಹಾಕಿ. ಕೆಲವರಿಗೆ ಬಸಳೆ ಎಷ್ಟು ತಿಂದ್ರೂ ಕೂಡ ಶೀತ ನೆಗಡಿಯೋದು ಬರಲ್ಲ, ಅಂಥವ್ರು ಹಾಕೋದು ಬೇಡ. ಬಸಳೆ ಒಂದು ತಂಪಾದಂತಹ ಒಂದು ಏನು ಹೇಳೋದು ಸೊಪ್ಪು, ಬೇಕಾದವರು ಮಾತ್ರ, ತಂಪು ಶರೀರ ಪ್ರಕೃತಿ ಇರುವವರು ಮಾತ್ರ ಒಂಚೂರು ಸಾಸಿವೆ ಹುರಿದು ಬಿಟ್ಟು ಹಾಕಿ. ಇದು ಬೆಂದ ಕೂಡಲೇ ಈ ಮಸಾಲೆಯನ್ನು ಸೇರಿಸಬೇಕು ನಾವು. ಈಗ ನಮ್ಮ ಬಸಳೆ ಪೂರ್ತಿ ಬೆಂದಾಯಿತು, ಇನ್ನು ನಾವು ಮಸಾಲೆಯನ್ನು ಸೇರಿಸೋಣ.
ಚೆನ್ನಾಗಿ ಕುದಿದ್ರೆ ಬಸಳೆ ಸಾರು ರೆಡಿಯಾಗುತ್ತೆ ನೋಡಿ. ಮಸಾಲೆಯನ್ನು ಸೇರಿಸಿ ಆಯಿತು, ಇನ್ನು ಚೆನ್ನಾಗಿ ಕುದಿ ಬರಬೇಕು. ಆಲ್ರೆಡಿ ನಾವು ಎರಡು ಸಲ ಉಪ್ಪು ಹಾಕಿದ್ದೀವಿ, ಆಮೇಲೆ ಸಾರಿಗೆ ನೋಡಿ ಉಪ್ಪು ಹಾಕಬೇಕು. ಒಮ್ಮೆ ದಂಟಿಗೆ ಉಪ್ಪು ಹಾಕಿದ್ದೆವು, ಆಮೇಲೆ ಸೊಪ್ಪು ಹಾಕುವಾಗ ಇನ್ನೊಂದು ಸಲ ಉಪ್ಪು ಹಾಕಿದ್ದೇವೆ. ಇನ್ನು ನೀರು ಸೇರಿಸಬೇಕಾದ ಅಗತ್ಯ ಇಲ್ಲ, ಈ ಸಾಕು. ಇದು ತುಂಬ ತೆಳು ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಈಗ ಸಾರು ಕುದೀಲಿ, ನಾವೊಂದು ಹಾಡು ಆಡೋಣ ಅಲ್ವಾ? ಕವಿತೆ ಕವಿತೆ ನೀನೇಕಿರಾಗದಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕಿರಾಗದಲ್ಲಿ ಬೆರೆತೆ, ನನ್ನಿದೆಯ ಗೂಡಲ್ಲಿ ಕವಿತೆಗಳ ಸಂತೆ, ಓ ಒಲವೆ ನೀ ತಂದ ಹಾಡಿಗಿನ ಸೋತೆ, ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ. ಹಾಗೆ ಸಾರು ಕುದೀಲಿ, ಅಲ್ಲಿವರೆಗೆ ನಾವು ಸುಮ್ಮನಿರೋಣ. ನಿನ್ನೆ ಒಂದು ಏಡಿದು ನಾನು ವಿಡಿಯೋ ಹಾಕಿದ್ದೆ, ನಿಜವಾಗ್ಲೂ ನನಗೆ ಗೊತ್ತೇ ಆಗಲಿಲ್ಲ ಕ್ಯಾಮರಾದು ಯಾವ ಆ್ಯಂಗಲಲ್ಲಿ ಇಟ್ಟೆ ಅಂತ ಗೊತ್ತಿಲ್ಲ. ಪಾತ್ರ ಎಲ್ಲ ತಲೆಬುಡ ಆಗಿತ್ತು, ಮತ್ತು ಅದನ್ನು ನಾನು ಅಪ್ಲೋಡ್ ಮಾಡೋದು ಏನು ಮಾಡೋದು? ಅದೃಷ್ಟ ಇದ್ದರೆ ಎಲ್ಲಿನೂ ಒಂದು ಬೇರೂರ್ಲಿಕ್ಕಾಗುತ್ತೆ, ಅದೃಷ್ಟ ಇಲ್ಲಾಂದರೆ ಏನು ಮಾಡಲಿಕ್ಕಾಗಲ್ಲ. ಹಾಗೆ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದೆ, ಪಾತ್ರ ಉಲ್ಟಾ ಇತ್ತು 3D ಸಿನಿಮಾ ಥರ. ನಾನೀಗ ಉಪ್ಪು ನೋಡಿದೆ, ಉಪ್ಪು ಕರೆಕ್ಟ್ ಇದೆ, ಯಾಕಂದರೆ ಆಲ್ರೆಡಿ ನಾನು ಎರಡು ಸಲ ಹಾಕಿದ್ದಲ್ಲ. ಮತ್ತೆ ಉಪ್ಪು ಹಾಕಬೇಕಾದ ಅಗತ್ಯ ಇಲ್ಲ, ನೀವು ನೋಡ್ಕೊಂಡು ಹಾಕಿ. ಆದ ಹೇ ಚಂದ್ರಮಾರಾತ್ ಹಾಜಿ, ಆದ ಹೇ ಚಂದ್ರಮಾರಾತ್ ಹಾಜಿ, ರಹನಿ ಜಾಯ ತೇರಿ ಮೇರಿ ಬಾತ್ ಹಾಜಿ, ಮಲಹತ್ ಹಾಜಿ, ಆದ ಹೇ ಚಂದ್ರಮಾರಾತ್ ಹಾಜಿ. ಗೊತ್ತಿಲ್ಲ, ಸಾಹಿತ್ಯ ಎಲ್ಲ ತಪ್ಪು ತಪ್ಪು ಹಾಡಿದ್ದೀನಿ ಅನಿಸುತ್ತೆ. ಹಾಗೆ ನಮ್ಮ ಬಸಳೆ ಸಾರು ರೆಡಿ ಆಗ್ತಾ ಇದೆ, ಚೆನ್ನಾಗಿ ಕುದಿತಾ ಇದೆ. ಹಾಗೆ ನಮ್ಮ ಬಸಳೆ ಸಾರು ರೆಡಿ ಆಯಿತು. ಹಾಗೆ ಐಲ್ ಸರಿತಾ ಈ ಕುಕಿಂಗ್ ಆ್ಯಂಡ್ ಬ್ಲಾಗ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನನ್ನು ಬೆಳೆಸಿ, ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ. ನಾನು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೀನಿ. ಟಾಟಾ, ಬಾ ಬಾಯ್, ಹ್ಯಾಪಿ ಸಂಡೇ, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಸಿ ಯು, ಟಾಟಾ.